ಬ್ರಹ್ಮಗಂಟು ಖ್ಯಾತಿಯ ಗೀತಾ ಭಾರತಿ ಭಟ್ ಅವರು ಕರ್ನಾಟಕದಲ್ಲಿ ಚಿರಪರಿಚಿತ ಸೀರಿಯಲ್ ವೀಕ್ಷಕರಿಗೆ ಮಾತ್ರವಲ್ಲ ಸಿನಿ ಪ್ರಿಯರಿಗೂ ಇವರ ಪರಿಚಯ ಇದೆ ಲವ್ ಮಾಕ್ಟೆಲ್ನಲ್ಲಿ ಅಭಿನಯಿಸಿದ್ದಾರೆ ಇನ್ನು ಕನ್ನಡ ಬಿಗ್ ಬಾಸ್ ಎಂಟರ ಸ್ಪರ್ಧಿಯಾಗಿದ್ದು ಆಲ್ಬಂನಲ್ಲೂ ಕಾಣಿಸಿಕೊಂಡಿದ್ದಾರೆ ಇವರು ಗುಂಡಮ್ಮ ಎಂದೇ ಖ್ಯಾತಿಯಾಗಿದ್ದಾರೆ ಅವರ ಮೈತೂಕ ತಕ್ಕ ಹಾಗೆಯೇ ಸೀರಿಯಲ್ನಲ್ಲಿ ಪಾತ್ರ ಹೊಂದಿರುವುದರಿಂದ ಜನರು ಕೂಡ ಅವರನ್ನ ಗುಂಡಮ್ಮ ಹಾಗೆ ಇಷ್ಟಪಟ್ಟಿದ್ದಾರೆ ಆದರೆ ಅವರು ತಮ್ಮ ಅತಿ ಹೆಚ್ಚಿನ ಮೈತೂಕದಿಂದಾಗಿ ಸಾಕಷ್ಟು ಅವಮಾನ ನೋವು ಕೂಡ ಅನುಭವಿಸಿದ್ದಾರೆ ಈಗ ತೂಕ ಇಳಿಕೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಹಾಗಾದ್ರೆ ನಟಿ ಗೀತಾ ಅಲಿಯಾಸ್ ಗುಂಡಮ್ಮ ಎಷ್ಟು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ ಈಗ ಹೇಗಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಗೀತಾ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ಥೂಲಕಾಯದಿಂದ ನೋವು ಅನುಭವಿಸಿದ್ದರೂ ಬಿಗ್ ಬಾಸ್ನಲ್ಲೂ ಅವರ ಮೈತೂಕ ಹೆಚ್ಚಿರುವುದರಿಂದ ಟಾಸ್ಕ್ಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಇತರ ಕೆಲ ಸ್ಪರ್ಧಿಗಳು ಹೇಳಿ ನೋವುಂಟು ಮಾಡಿದ್ದನ್ನು ವೀಕ್ಷಕರು ನೋಡಿದ್ದಾರೆ ಅವರು ಕೂಡ ತಮ್ಮ ಸ್ಥೂಲಕಾಯದ ಬಗ್ಗೆ ತುಂಬಾ ಚಿಂತೆ ಮಾಡದೆ ನಗುನಗುತ್ತಲೇ ಇರುತ್ತಿದ್ದರು ಆದರೆ ಬಿಗ್ ಬಾಸ್ನಿಂದ ಬಂದ ಮೇಲೆ ಅವರು ತೂಕ ಕಡಿಮೆ ಮಾಡಲು ನಿರ್ಧಾರ ತೆಗೆದುಕೊಂಡರು ತೂಕ ಇಳಿಕೆಗಾಗಿ ಟ್ರೈನರ್ನಿಂದ ಟ್ರೈನಿಂಗ್ ತೆಗೆದುಕೊಳ್ಳುತ್ತಿದ್ದು ಅದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಿರು ಇರುತ್ತಾರೆ ಈಗ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಹೌದು ಫಿಟ್ನೆಸ್ ಕಡೆ ಗೀತಾ ಭಟ್ ಜರ್ನಿ ಇದೀಗ ಬರೋಬರಿ ಹದಿನೇಳು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ ಅವರು ಇನ್ನು ತೂಕ ಇಳಿಸಿಕೊಳ್ಳಬೇಕು ಅದಕ್ಕೆ ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ಅವರ ಜಿಮ್ ಟ್ರೈನರ್ ಹೇಳುವಂತೆ ಅವರಿಗೆ ಫುಲ್ ಬಾಡಿ ವರ್ಕೌಟ್ ಹೆಚ್ಚಾಗಿ ಮಾಡಿಸುತ್ತಿದ್ದಾರಂತೆ ಗೀತಾ ಭಾರತಿ ಭಟ್ ಕೂಡ ತುಂಬಾ ಖುಷಿ ಖುಷಿಯಾಗಿ ವೇಟ್ ಲಾಸ್ ಜರ್ನಿ ಮುಂದುವರಿಸಿದ್ದಾರೆ ಫಿಟ್ನೆಸ್ ಮೈಕಟ್ಟು ಹೆಚ್ಚಿಸುತ್ತೆ ಆತ್ಮವಿಶ್ವಾಸ ಮೈತೂಕ ಹೆಚ್ಚಾದರೆ ಒಂದು ರೀತಿ ಆತ್ಮವಿಶ್ವಾಸ ಕುಗ್ಗುವುದು ಆದರೆ ಸರಿಯಾದ ಮೈಕಟ್ಟು ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಗೀತಾ ಅವರಿಗೆ ಕಡಿಮೆ ಆಗುತ್ತಿರುವ ಮೈತೂಕ ಖುಷಿ ತಂದಿದೆ ಪ್ರಯತ್ನ ಪಟ್ಟರೆ ಮೈತೂಕ ಕರಗಿಸಲು ಸಾಧ್ಯ ಎಂದು ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ ಗೀತಾ ಭಟ್ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ